Hello, children. In the last class, we learnt about heart. Let us now learn about the removal of waste. ಅದರ್ ದಾನ್ ಕಾರ್ಬನ್ ಡೈಆಕ್ಸೈಡ್ ಇನ್ ಎಕ್ಸ್ಕ್ರೇಷನ್ ಇನ್ ಆನಿಮಲ್ಸ್ ಮಕ್ಕಳೇ ಹಿಂದಿನ ತರಗತಿಯಲ್ಲಿ ನಾವು ಹೃದಯದ ಬಗ್ಗೆ ತಿಳಿದುಕೊಂಡಿದ್ದೀವಿ ಇಂದು ಕಾರ್ಬನ್ ಡೈಆಕ್ಸೈಡ್ ಅಲ್ಲದೆ ಇತರ ತ್ಯಾಜ್ಯಗಳ ನಿರ್ಮೂಲನೆಯ ಬಗ್ಗೆ ಪ್ರಾಣಿಗಳಲ್ಲಿ ವಿಸರ್ಜನೆ ಎಂಬ ವಿಷಯದಲ್ಲಿ ನಾವು ತಿಳಿದುಕೊಳ್ಳೋಣ ರೀ ಹೌ ಕಾರ್ಬನ್ ಡೈಆಕ್ಸೈಡ್ ಇಸ್ ರಿಮೂವ್ಡ್ ಆಸ್ ವೇಸ್ಟ್ ಫ್ರಮ್ ದ ಬಾಡಿ Through the lungs during exhalation. Also recall that the undigested food is removed during digestion. Let us now find out how the other waste materials are removed from the body. You may wonder where these unwanted materials come from. ನಿಶ್ವಾಸದ ಸಮಯದಲ್ಲಿ ಶ್ವಾಸಕೋಶಗಳ ಮೂಲಕ ಕಾರ್ಬನ್ ಡೈಆಕ್ಸೈಡನ್ನು ತ್ಯಾಜ್ಯದ ರೂಪದಲ್ಲಿ ಹೇಗೆ ಹೊರಹಾಕ್ತಾರೆ ಅನ್ನೋದನ್ನು ನಾವು ಕಲ್ತ್ಕೊಂಡಿದ್ವಿ ಅದೇ ರೀತಿ ಜೀರ್ಣವಾಗದ ಆಹಾರವನ್ನು ವಿಸರ್ಜನೆಯಲ್ಲಿ ಹೇಗೆ ಹಾಕ್ತೀವಿ ಅನ್ನೋದನ್ನು ನೀವು ನೆನೆಸ್ಕೋಬೋದು ಇತರ ತ್ಯಾಜ್ಯ ಪದಾರ್ಥಗಳು ದೇಹದಿಂದ ಹೇಗೆ ಹೋಗ್ತವೆ ಈ ಅನಪೇಕ್ಷಿತ ಪದಾರ್ಥಗಳು ಎಲ್ಲಿಂದ ಬರ್ತವೆ ಅಸ್ ನೌ ಸಿ When our cells perform their functions, certain waste products are released. These are toxic and hence need to be removed from the body. The process of removal of waste produced in the cells of the living organisms is called excretion. The parts involved in excretion ಫಾರ್ಮ್ ದಿ ಎಕ್ಸ್ಕ್ರೀಟರಿ ಸಿಸ್ಟಮ್ ನಮ್ಮ ಜೀವಕೋಶಗಳ ಕಾರ್ಯನಿರ್ವಹಣೆಯಲ್ಲಿ ನಿರ್ದಿಷ್ಟವಾದಂತಹ ಕೆಲವು ತ್ಯಾಜ್ಯ ಉತ್ಪನ್ನಗಳು ಬಿಡುಗಡೆ ಆಗ್ತವೆ ಇವು ವಿಷವಸ್ತುಗಳಾಗಿರ್ತವೆ ದೇಹದಿಂದ ಇವುಗಳನ್ನು ಅಗತ್ಯವಾಗಿ ಹೊರ ತೆಗಿಲೇಬೇಕಾಗಿರುತ್ತೆ ಜೀವಿಗಳ ಜೀವಕೋಶಗಳಲ್ಲಿ ಉತ್ಪತ್ತಿಯಾಗುವಂತಹ ತ್ಯಾಜ್ಯಗಳನ್ನು ಹೊರ ಹಾಕುವಂತಹ ಒಂದು ಪ್ರಕ್ರಿಯೆಗೆ ನಾವು ವಿಸರ್ಜನೆ ಅಥವಾ ಎಕ್ಸ್ಕ್ರೇಷನ್ ಅಂತ ಕರಿತೀವಿ ಈ ವಿಸರ್ಜನಾ ಕ್ರಿಯೆಯಲ್ಲಿ ಒಳಗೊಂಡಿರುವಂತಹ ಭಾಗಗಳಿಂದ ವಿಸರ್ಜನಾಂಗ ವ್ಯೂಹವು ಲೆಟ್ ಅಸ್ ನಾವು ಲರ್ನ್ ಅಬೌಟ್ ಎಕ್ಸ್ಕ್ರೀಟರಿ ಸಿಸ್ಟಮ್ ಇನ್ ಹ್ಯೂಮನ್ಸ್ ದ ವೇಸ್ಟ್ ವಿಚ್ ಈಸ್ ಪ್ರೆಸೆಂಟ್ ಇನ್ ದ ಬ್ಲಡ್ ಹ್ಯಾಸ್ ಟು ಬಿ ರಿಮೂವ್ಡ್ ಫ್ರಮ್ ದ ಬಾಡಿ ಹೌ ಕ್ಯಾನ್ ದಿಸ್ ಬಿ ಡನ್ A mechanism to filter the blood is required. This is done by the blood capillaries in the kidneys. When the blood reaches the two kidneys, it contains both useful and harmful substances. The useful substances are absorbed back into the blood. The waste dissolved in water are removed as urine. From the kidneys, the urine goes into the urinary bladder through tube like ureters. It is stored in the bladder and is passed out through the urinary opening at the end of a muscular tube called urethra. The kidneys, ureters, bladder, and urethra form the excretory system. ಹಾಗಾದರೆ ನಾವೀಗ ಮಾನವರಲ್ಲಿ ವಿಸರ್ಜನಾ ಅಂಗ ವ್ಯೂಹ ಹೇಗೆ ನಡೆಯುತ್ತೆ ವಿಸರ್ಜನಾಂಗ ವ್ಯೂಹದ ಮೂಲಕ ವಿಸರ್ಜನೆ ಹೇಗೆ ನಡೆಯುತ್ತೆ ಅಂತ ತಿಳ್ಕೊಬೇಕಾದ್ರೆ ರಕ್ತದಲ್ಲಿರುವಂತಹ ತ್ಯಾಜ್ಯವು ದೇಹದಿಂದ ಹೊರಹೋಗಬೇಕು ಇದು ಹೇಗೆ ನಡೆಯುತ್ತೆ ಅಂದರೆ ರಕ್ತವನ್ನು ಶೋಧಿಸುವಂತಹ ಕಾರ್ಯವಿಧಾನವೊಂದು ಅಗತ್ಯ ಇರುತ್ತೆ ಇದು ಮೂತ್ರಜನಕಾಂಗಗಳಲ್ಲಿರುವಂತಹ ಲೋಮನಾಳಗಳಿಂದ ನಡೆಯುತ್ತೆ ರಕ್ತವು ಎರಡು ಮೂತ್ರ ಜನಕಾಂಗಗಳನ್ನು ತಲುಪಿದಾಗ ಉಪಯುಕ್ತ ಮತ್ತು ಹಾನಿಕಾರಕ ಪದಾರ್ಥಗಳು ಎರಡನ್ನೂ ಒಳಗೊಂಡಿರುತ್ತೆ ಉಪಯುಕ್ತ ಪದಾರ್ಥಗಳು ರಕ್ತಕ್ಕೆ ಮರುಹಿರಲ್ಪಡ್ತವೆ ನೀರಿನಲ್ಲಿ ಕರಗಿದಂತಹ ತ್ಯಾಜ್ಯಗಳು ಮೂತ್ರದ ರೂಪದಲ್ಲಿ ಹೊರಹೋಗುತ್ತೆ ಕೊಳವೆಯಂತಿರುವಂತಹ ಮೂತ್ರನಾಳಗಳ ಮೂಲಕ ಮೂತ್ರವು ಮೂತ್ರಜನಕಾಂಗದಿಂದ ಮೂತ್ರಕೋಶವನ್ನು ಪ್ರವೇಶಿಸುತ್ತೆ ಅದು ಅದು ಮೂತ್ರಕೋಶದಲ್ಲಿ ಸಂಗ್ರಹವಾಗುತ್ತೆ ಯುರಿತ್ರ ಎನ್ನುವಂತಹ ಸ್ನಾಯುವಿನ ಕೊಳವೆಯ ತುದಿಯಲ್ಲಿರುವಂತಹ ಮೂತ್ರದ್ವಾರದ ಮೂಲಕ ಹೊರಗೆ ಸಾಗುತ್ತೆ ಮೂತ್ರಜನಕಾಂಗಗಳು ಮೂತ್ರನಾಳಗಳು ಮೂತ್ರಕೋಶ ಮತ್ತು ಯುರಿತ್ರ ಸೇರಿ ವಿಸರ್ಜನಾಂಗವ್ಯೂಹ ರಚಿತವಾಗಿರುತ್ತೆ An adult human being normally passes about 1 to 1 1.8 liter of urine in 24 hours. The urine consists of 95% of water, 2.5% of urea and 2.5% of other waste products. ವಯಸ್ಕ ಮಾನವನು ಸಾಮಾನ್ಯವಾಗಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಒಂದರಿಂದ ಒಂದು ಪಾಯಿಂಟ್ ಎಂಟು ಲೀಟರ್ ಮೂತ್ರವನ್ನು ವಿಸರ್ಜಿಸ್ತಾನೆ ಮೂತ್ರದಲ್ಲಿ ತೊಂಬತ್ತೈದು ಪರ್ಸೆಂಟಷ್ಟು ನೀರು ಎರಡು ಪಾಯಿಂಟ್ ಐದು ಪರ್ಸೆಂಟಷ್ಟು ಯೂರಿಯಾ ಹಾಗೆ ಎರಡು ಪಾಯಿಂಟ್ ಐದು ಪರ್ಸೆಂಟೇಜಷ್ಟು ಇತರ ತ್ಯಾಜ್ಯ ಪದಾರ್ಥಗಳು ಇರ್ತವೆ we have all experienced that we sweat on a hot summer day the sweat contains water and salts so in summer sometimes white patches are formed on our clothes especially in areas like underarms these marks are left by salts present in the sweat ಕಡು ಬೇಸಿಗೆಯ ದಿನಗಳಲ್ಲಿ ಬೆವರುವಂತಹ ಅನುಭವವನ್ನು ನಾವು ಪಡೆದಿರ್ತೀವಿ ಹೌದಲ್ವಾ ಬೆವರಿನಲ್ಲಿ ನೀರು ಮತ್ತು ಲವಣಗಳು ಇರ್ತವೆ ಬೇಸಿಗೆಯಲ್ಲಿ ಕೆಲವು ಬಾರಿ ನಮ್ಮ ಬಟ್ಟೆಗಳ ಮೇಲೆ ವಿಶೇಷವಾಗಿ ಕಂಕುಳಿನಂತಹ ಜಾಗಗಳಲ್ಲಿ ಬೆವರಿನ ಬಿಳಿಯ ಕಲೆಗಳನ್ನು ಗಮನಿಸ್ತೀವಿ ಈ ಕಲೆಗಳು ಬೆವರಿನಲ್ಲಿರುವಂತಹ ಲವಣಗಳಿಂದ ಉಂಟಾಗಿರ್ತವೆ ದ ಸ್ವೆಟ್ ಸರ್ವ್ ಎನಿ ಅದ ಫಂಕ್ಷನ್

ಮಣ್ಣಿನ ಮಡಕೆಯಲ್ಲಿಟ್ಟಂತಹ ನೀರು ತಂಪಾಗಿರುತ್ತೆ ಹೌದಲ್ವಾ ಮಡಕೆಯಲ್ಲಿರುವ ರಂಧ್ರಗಳ ಮೂಲಕ ನೀರು ಅವಯೋಗಿರೋದ್ರಿಂದ ಅದು ತಂಪಾಗಿರುತ್ತೆ ಅದೇ ರೀತಿ ನಾವು ಬೆವರಿದಾಗ ಅದು ನಮ್ಮ ದೇಹವನ್ನು ತಂಪಾಗಿಡೋದಕ್ಕೆ ಸಹಾಯ ಮಾಡುತ್ತೆ ಅಂದರೆ ಬೆವರು ಬರೋದ್ರಿಂದ ನಮ್ಮ ದೇಹವು ಕೂಡ ತಂಪಾಗಿರುವಂತೆ ಮಾಡುತ್ತೆ The way in which waste chemicals are removed from the body of the animal depends on the availability of water. Aquatic animals like fishes excrete cell waste as ammonia, which directly dissolves in water. Some land animals, like birds, lizards, snakes, excrete a semi solid white color compound. ಕಾಲ್ ಯೂರಿಕ್ ಆಸಿಡ್ ದ ಮೇಜರ್ ಎಕ್ಸ್ಕ್ರೀಟರಿ ಪ್ರಾಡಕ್ಟ್ ಇನ್ ಹ್ಯೂಮನ್ ಬೀಯಿಂಗ್ ಈಸ್ ಯೂರಿಯಾ ಪ್ರಾಣಿಯ ದೇಹದಿಂದ ರಾಸಾಯನಿಕ ತ್ಯಾಜ್ಯಗಳನ್ನು ಹೊರತೆಗೆಯುವಂತಹ ವಿಧಾನವು ನೀರಿನ ಲಭ್ಯತೆಯನ್ನು ಅವಲಂಬಿಸಿರುತ್ತೆ ಮೀನುಗಳಂತಹ ಜಲಚಲ ಪ್ರಾಣಿಗಳಲ್ಲಿ ನೀರಿನಲ್ಲಿ ನೇರವಾಗಿ ಕರಗುವಂತಹ ಅಮೋನಿಯಾ ರೂಪದಲ್ಲಿ ಕೋಶೀಯ ತ್ಯಾಜ್ಯಗಳನ್ನು ವಿಸರ್ಜಿಸುತ್ತೆ ಪಕ್ಷಿ ಹಲ್ಲಿ ಹಾವುಗಳಂತಹ ಭೂಚರ ಜೀವಿಗಳು ಅರೆ ಘನ ರೂಪದ ಬಿಳಿಯ ಬಣ್ಣದ ಸಂಯುಕ್ತವನ್ನು ಅಂದರೆ ಯೂರಿಕಾಮ್ಲವನ್ನು ವಿಸರ್ಜಿಸುತ್ತೆ ಮಾನವನಲ್ಲಿ ಮುಖ್ಯ ತ್ಯಾಜ್ಯ ಉತ್ಪನ್ನ ಅಂತಂದರೆ ಯೂರಿಯಾ ಯೂರಿಯಾ ಅನ್ನುವಂತಹ ತ್ಯಾಜ್ಯ ಉತ್ಪನ್ನವನ್ನು ನಾವು ಮಾನವನಲ್ಲಿ ಕಾಣಬಹುದಾಗಿರುತ್ತೆ ಸಮಟೈಮ್ಸ್ ಎ ಪರ್ಸನ್ಸ್ ಕಿಡ್ನೀಸ್ ಮಿಸ್ ಸ್ಟಾಪ್ ವಾಕಿಂಗ್ ಡ್ಯೂ ಟು ಇನ್ಫೆಕ್ಷನ್ ಆರ್ ಇಂಜರಿ

ಈ ಮೂತ್ರಜನಕಾಂಗದ ವೈಫಲ್ಯದ ಫಲಿತಾಂಶವಾಗಿ ರಕ್ತದಲ್ಲಿ ತ್ಯಾಜ್ಯ ಉತ್ಪನ್ನಗಳ ಶೇಖರಣೆ ಪ್ರಾರಂಭ ಆಗುತ್ತೆ ಕೃತಕ ಮೂತ್ರಜನಕಾಂಗದ ಮೂಲಕ ನಿಯತಕಾಲಿಕವಾಗಿ ಅವರ ರಕ್ತವನ್ನು ಶೋಧಿಸದಿದ್ದಲ್ಲಿ ಅಂತಹ ವ್ಯಕ್ತಿಗಳು ಬದುಕೋದಕ್ಕೆ ತುಂಬ ಕಷ್ಟ ಆಗುತ್ತೆ ಈ ಒಂದು ಪ್ರಕ್ರಿಯೆಗೆ ನಾವು ಡಯಾಲಿಸಿಸ್ ಅಂತ ಕರಿತೀವಿ I hope you understood about excretory system in the next class we learn about excretion in plants until then stay home stay safe thank you